ಇಡಿ ಅಧಿಕಾರಿಗಳು ಬಿಲ್ಡರ್ ಮಂಜುನಾಥ್ ಅವರ ಮನೆಯ ಮೇಲೆ ರೇಡ್ ಮಾಡಿದ್ದಾರೆ. ಮಂಜುನಾಥ್ ವಿರುದ್ಧ ಇಡಿಗೆ ಮತ್ತೊಂದು ದೂರು ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ, ಸಿದ್ದರಾಮಯ್ಯನವರ ವಿರುದ್ಧ ದೂರು ಕೊಟ್ಟಂತಹ ವ್ಯಕ್ತಿ, ಬಿಲ್ಡರ್ ಮಂಜುನಾಥ್ ವಿರುದ್ಧ ಇಡಿಗೆ ಮತ್ತೊಂದು ದೂರು ಕೊಟ್ಟಿದ್ದಾರೆ. ವಿಡಿಯೋ ಸಮೇತವಾಗಿ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಬಿಲ್ಡರ್ ಮಂಜುನಾಥ್ ಆಪ್ತ ಒಂದು ಕಾರಲ್ಲಿ ಕೂತು 25 ಲಕ್ಷ ರೂಪಾಯಿ ಎಣಿಸುವಂತಹ ವಿಡಿಯೋ ಇದು. ಮರಿಗೌಡ ಸಂಬಂಧಿ ಶಿವಣ್ಣ ಅವರಿಂದ 25 ಲಕ್ಷ ರೂಪಾಯಿಯನ್ನು ಪಡೆದಂತಹ ಆರೋಪ. ಕಾರಲ್ಲಿ ಕೂತು ದುಡ್ಡು ಎಣಿಸ್ಕೊಳ್ತಾ ಇರುವಂತಹ ವ್ಯಕ್ತಿ ಇವತ್ತು ದಾಳಿಗೊಳಗಾದಂತಹ ಮಂಜುನಾಥ್ ಇದರಲ್ಲ, ಆ ವ್ಯಕ್ತಿಯ ಆಪ್ತ. ಆತ ಸಿದ್ದರಾಮಯ್ಯನವರ ಆಪ್ತ ಮರಿಗೌಡ ಇದರಲ್ಲ, ಮರಿಗೌಡ ಅವರ ಸಂಬಂಧಿ ಶಿವಣ್ಣಗೆ ಒಂದು 60-40 ಸೈಟ್ ಅನ್ನ ಸೆಟ್ಲ್ಮೆಂಟ್ ಡೀಡ್ ಮಾಡಿರ್ತಾರೆ. ದಾಖಲೆಗಳಲ್ಲಿ ಯಾವುದೇ ದುಡ್ಡನ್ನ ತೋರಿಸೋದಿಲ್ಲ. ಆದರೆ ದುಡ್ಡು 25 ಲಕ್ಷ ಎಣಿಸಿಕೊಳ್ಳುವಂತಹ ವಿಡಿಯೋ ಎಷ್ಟಿದೆ? 50. ಇಪ್ಪತ್ತು ಇದು 5 ಲಕ್ಷ 25 1 2 3 4 5 6 7 8 9 10 5 ಲಕ್ಷ ಇದು 25 ಆ ಕಡೆ ಎಷ್ಟಿದೆ? 25 ಲಕ್ಷ ರೂಪಾಯಿಯನ್ನ ಎಣಿಸಿಕೊಳ್ಳುವಂತಹ ವಿಡಿಯೋ ಇದು. ಮಂಜುನಾಥ್ ಅವರ ಮೇಲೆ ಸ್ನೇಹಮಯಿ ಕೃಷ್ಣ ದೂರನ್ನು ಕೊಟ್ಟಿದ್ದಾರೆ. ಈ ವಿಡಿಯೋದ ಮೂಲಕ ಸಾಕ್ಷಿ ಇದು 25 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾರೆ ಅಂತ. ಈ ಕೇಸ್ನ ಬಗ್ಗೆ ಸ್ನೇಹಮಯಿ ಕೃಷ್ಣ ಮಾತಾಡಿದ್ದಾರೆ, ಮತ್ತೆ RTI ಕಾರ್ಯಕರ್ತ ಗಂಗರಾಜು ಮಾತನಾಡಿದ್ದಾರೆ, ನೋಡಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಇಂದಿನ ಆಯುಕ್ತರಾಗಿದ್ದಂಥ DB ನಟೇಶ್ ಮತ್ತು ದಿನೇಶ್ ಕುಮಾರ್ ಅವರ ಅವಧಿಯಲ್ಲಿ ಸುಮಾರು 900 ನಿವೇಶನಗಿಂತ ನಿವೇಶನವನ್ನು ಅಕ್ರಮವಾಗಿ ಹಂಚಿಕೆ ಮಾಡಿರುವಂಥ ಒಂದು ವಿವರದ ಪಟ್ಟಿಯನ್ನು ಕೊಟ್ಟು ಇವನ ಈ ಪ್ರಕರಣದ ಆರೋಪಗಳನ್ನು ಮಾಡಿ ವಿಚಾರಣೆ ಒಳಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು. ನವೀನ್ ಬೋಸ್ ಮತ್ತು ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಅಧ್ಯಕ್ಷರಾದ ಮರಿಗೌಡರ ಸಹೋದರ ಶಿವಣ್ಣ ಅವರಿಗೆ ಏನು 2 ಸೆಟ್ಲ್ಮೆಂಟ್ ಡೇಟ್ಗಳನ್ನು ಬರ್ಕೊಟ್ಟಿದ್ರು, ಆ ಸೆಟ್ಲ್ಮೆಂಟ್ ಡೇಟನ್ನು ಕೊಟ್ಟು ನಾನು ಅವರಿಗೆ ಮನೆಯನ್ನು ಮಾಡ್ಕೊಂಡಿದ್ದೆ. ಮಂಜುನಾಥ್ ಅಂದರೆ ಅವರೊಬ್ಬ ಡೆವಲಪರು, ಮತ್ತು ಅವರಿಗೆ 50-50 ಅನುಪಾತದಲ್ಲಿ ಹೈಯೆಸ್ಟು ಬೆನಿಫಿಟ್ ಮಾಡಿಕೊಂಡಿರೋರು ಅವರೇ. ಮಾದೇವಪ್ಪರು ಅಣ್ಣನ ಮಗನಿಗೆ ಯಾರು, ನವೀನ್ ಬೋಸ್. ನವೀನ್ ಬೋಸ್ ಅವರಿಗೆ 50-80 ನಿವೇಶನ ಕೊಟ್ಟಿದ್ದಾರೆ ಸೆಟಲ್ಮೆಂಟ್ ಡೀಡಲ್ಲಿ. ಅಲ್ಲಿ ಸಬ್ ರಿಜಿಸ್ಟರ್ ವ್ಯಾಲಿಡಲ್ಲಿ ರಿಜಿಸ್ಟ್ರೇಷನ್ ಅದು ವ್ಯಾಲಿಡ್ ಏನು ತೋರಿಸಿದ್ರೆ 0 ತೋರಿಸ್ತಾರೆ. ಅಂದರೆ ಅದಕ್ಕೆ 0, ಏನು ಹಣ ಕೊಡದಲೆ ಮಾಡಿಸ್ಕೊಳ್ಳೋದು. ಏನು ಅರ್ಥ ಅಲ್ಲಿಗೆ ಸೆಟಲ್ಮೆಂಟ್ ಅಂದರೆ? ಕೊನೆಗೆ ಇನ್ನೊಂದು ಶಿವಣ್ಣ ಅನ್ನೋರಿಗೆ ಸಹ 60-41 ನಿವೇಶನ ಕೊಟ್ಟಿದ್ದಾರೆ, ಅದು ಸೆಟಲ್ಮೆಂಟ್ ಡೀಡಲ್ಲೇ. ಈಗ 50-80 ನಿವೇಶನ ವಿಜಯನಗರ 4ನೇ ಅಂತ ಹೇಳಿದ್ರೆ ಏನಿನ್ನು 2.5-3 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ ಇವತ್ತು. ಅಂಥ ಆಸ್ತಿನ ಇವರು ಉಚಿತವಾಗಿ ಕೊಟ್ಟವರು ಅವರಿಗೆ. ಯಾಕೆ ಕೊಟ್ಟರು? ಮಹದೇವಪ್ಪರ ಅಣ್ಣನ ಮಗನಿಗೆ ಏನಕ್ಕೆ ಕೊಟ್ಟರು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.